ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸೀನ್ ಏನಪ್ಪ ಅಂದರೆ ಸ್ವಲ್ಪ ವಿವಿಪುರಂಗೆ ಹೋಗ್ಬರೋಣ ಅಂತ. ಏನಕ್ಕೆ ಅಂತ ಕೇಳ್ತೀರಾ? ನಮ್ಮ ಹುಡುಗನಿಗೊಂದು ಬೈಕ್ ಬೇಕಾಗಿದೆ, ಸೊ ಸೆಕೆಂಡ್ ಹ್ಯಾಂಡು, ಅದಕ್ಕೆ ನೋಡ್ಕೊಂಬರೋಣ ಅಂತ. ಅವನೇನು ತಗೊಳ್ಳೋ ಇಂಟ್ರೆಸ್ಟಲ್ಲಿದ್ದಾನೆ. ನೋಡೋಣ ಬನ್ನಿ, ಯಾವ ಗಾಡಿ ಯಾವ್ದು ಚೆನ್ನಾಗಿರುತ್ತೆ, ಬಜೆಟ್ ಏನು, ಗಾಡಿ ಹೆಂಗೆ ನೋಡಬೇಕು ಅದೆಲ್ಲ ನೋಡೋಣ. ಜಾಸ್ತಿ ಓಡಿಸಿರ್ತಾರೆ, ಅದನ್ನು ಇದು ಮೀಟರ್ ರೀಡಿಂಗ್ನ ಟ್ಯಾಂಪರಿಂಗ್ ಎಲ್ಲ ಮಾಡಿ ಮಾರ್ತಾರೆ ಕೆಲವೊಬ್ಬರು ಬ್ರೋಕರ್ಸು. ಸೊ ಎಲ್ಲರೂ ಆ ಥರ ಅಲ್ಲ, ಒಂದು 100ಅಲ್ಲಿ ಒಂದು 20% ಆ ಥರ ಇರ್ತಾರೆ. ಎಸ್ಪೆಷಲಿ ಯಾಕೆಂದರೆ ಜನ ಬೇಗ ಮೋಸ ಹೋಗ್ತಾರೆ ಇದರಲ್ಲಿ. ಸೊ ಇದು ಮೋಸ ಹೋಗಬಾರ್ದು. ಇವಾಗ ನಾವು ಒಂದು ಬ್ರೋಕರ್ ಹತ್ರ ಹೋದಾಗ ನಾವು ಗಾಡಿ ಯಾವ ಥರ ಇನ್ಸ್ಪೆಕ್ಟ್ ಮಾಡಬೇಕು, ಅವ್ರ ಹತ್ರ ಯಾವ ರೀತಿ ಮಾತಾಡಬೇಕು, ಗಾಡೀಲಿ ಯಾವ ಪಾರ್ಟ್ಸ್ನ ನೋಡಬೇಕು, ಅಂದರೆ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ, ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ, ಟಯರ್ ಹೇಗಿದೆ, ಪ್ರತಿಯೊಂದು ಚೆಕ್ ಮಾಡಿ ಹುಷಾರಾಗಿ ತೊಗೊಬೇಕು ಗಾಡಿ ಯಾವತ್ತೂ. ನೋಡೋಣ ಬನ್ನಿ. ಸೊ ನೋಡ್ಬೋದು, ಗಾಡಿ ಎಲ್ಲ ಗಾಡಿಗಳ ಥರನೂ ಇದ್ದಾವೆ. NS ಇದೆ, ಅಪಾಚಿ ಇದೆ, RC 390 ಇದೆ, R15 ಇದೆ, ಪಲ್ಸರ್ 220 ಇದೆ. ಸೊ ಇವಾಗ ನಾನು ಪಲ್ಸರ್ AS ಟೆಸ್ಟ್ ಡ್ರೈವ್ ತೊಗೊಂಡೆ. ಇದೆ ನೋಡಿ ಗಾಡಿ, ಇವೆ ಆಟೋಮೊಬೈಲ್ಸ್ದು. ಸೊ ಈ ಗಾಡಿ ಓಡಿಸಿ ನೋಡಿದೆ, ಗಾಡಿ ಓಕೆ, ಬಟ್ ಒಂದು 5,000 ಏನೋ ಖರ್ಚಿದೆ. ಕ್ಲಚ್ ಪ್ಲೇಟು ಒಂಚೂರು ಆಡಿದೆ, ಹಿಂದೆಗಡೆ ಡಿಸ್ಕ್ ಪ್ಲೇಟು ಬಂದ್ಬಿಟ್ಟು ಬಬಲ್ಸ್ ಬಂದಿದೆ, ಅಂದರೆ ತುಂಬ ಸ್ಟೆಪ್ಸ್ ಇದೆ ನೋಡ್ಬೋದು. ಇದಿದ್ರೆ ಈ ಥರ ಇದ್ದರೆ ಪ್ಯಾಡೆಲ್ಲ ಬೇಗ ತಿಂದ್ಬಿಡುತ್ತೆ. ಸಣ್ಣ ಪುಟ್ಟ ಖರ್ಚಿದ್ದೇ ಇರ್ತದೆ, ವೈಬ್ರೇಷನ್ ಎಲ್ಲ ಏನಿಲ್ಲ, ಓಕೆ ಗಾಡಿ. ನನ್ನ ಗಾಡಿ ಮಾತ್ರ ಚೆನ್ನಾಗಿದೆ. ನನ್ನ ಪ್ರಕಾರ ಈ ಗಾಡಿ ಒಂದು 46-45ಕ್ಕೆ ತೊಗೊಬೋದು. 2015 14,000 ಏನೋ ಓಡಿದೆ ಗಾಡಿ. ಗಾಡಿ ಚೆನ್ನಾಗಿದೆ, ಅಡ್ವೆಂಚರ್ ಸ್ಪೋರ್ಟು. ನೋಡೋಣ ಅವರೆಷ್ಟು ಕೊಡ್ತಾರೆ. ಓನರಲ್ಲಿದ್ದಾರೆ, ನೀರು ಕುಡಿತವ್ರೆ. ಒಂದು ಸ್ವಲ್ಪ ಹೊತ್ತು ನಾವು ನೀರು ಕುಡಿಸ್ತೀವಿ. ನಾನು ಹೇಳಿದ್ದೀನಿ ಫೈನಲ್ ಪ್ರೈಸು. ಇವಾಗ ಅಂಕಿತ್ ಕೇಳ್ತಾ ಇದ್ದಾನೆ ಎಷ್ಟು ಕೊಡ್ತೀರಾ ಅಂತ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಈಗಲೇ ಎತ್ಕೊಂಡು ಹೋಗೋದೇನೆ ಗಾಡಿ. ಈ ಗಾಡಿಗಳನ್ನೆಲ್ಲ ಒಂದು ಸ್ವಲ್ಪ ಹುಷಾರಾಗಿ ನೋಡಿ ತೊಗೊಬೇಕು, ಯಾಕೆಂದರೆ ಟಯರ್ನೆಲ್ಲ ಇವರು ಆಲ್ಟ್ರ್ ಮಾಡಿಬಿಡ್ತಾರೆ. ಅದು ಫುಲ್ಲು ಇದಾಗಿದ್ರು, ಫುಲ್ ಸೌದೋಗಿದ್ರು, ಅದಕ್ಕೆ ಕಟ್ಟಿಂಗೆಲ್ಲ ಮಾಡಿಬಿಟ್ಟು ಈ ಆಫ್ಟರ್ ಮಾರ್ಕೆಟ್ ಟೈರ್ಸ್ ಥರ ರೆಡಿ ಮಾಡಿ ಹಾಕ್ಬಿಡ್ತಾರೆ, ನೀಟಾಗಿ ಪಾಲಿಶೆಲ್ಲ ಹೊಡೆದು. ಸೊ ಅದಕ್ಕೆ ಗಾಡಿ ತೊಗೊಬೇಕಾದ್ರೆ ಅದು ಎಸ್ಪೆಷಲಿ ಡೀಲರ್ ಹತ್ರ, ಬ್ರೋಕರ್ಗಳ ಹತ್ರ ತುಂಬ ಹುಷಾರಾಗಿ ನೋಡಿ ತೊಗೊಬೇಕು. ಅಕಸ್ಮಾತ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೂ ನಿಮ್ಮ ಜೊತೆಯಲ್ಲಿರೋರು ಮೆಕ್ಯಾನಿಕ್ ಯಾರನ್ನೊಬ್ರು ಇದ್ದೇ ಇರ್ತಾರೆ, ಪರಿಚಯ ಇರೋರು. ಸೊ ಅಂಥವ್ರನ್ನ ಕರ್ಕೊಂಡೋಗಿ ಗಾಡಿನ ಟೆಸ್ಟ್ ಮಾಡಿಸಿ ಓಡಿಸಿ ಗಾಡಿನ ತೊಗೊಬೇಕು. ಯಾಕೆಂದರೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡ್ತಾರೆ ಇವರೆಲ್ಲ. ತೊಗೊಬೇಕಾದ್ರೆ CC ಎಲ್ಲ ಹಾಕ್ಸ್ಕೊಂಡೆ ಇವ್ರು ತೊಗೊಳೋದು. ಸೊ ಡಾಕ್ಯುಮೆಂಟ್ಸ್ ಏನು ಪ್ರಾಬ್ಲಮ್ ಇರೋಲ್ಲ, ಯಾಕೆಂದರೆ ಇನ್ಶೂರೆನ್ಸ್ ಒಂದಿರಲ್ಲ. ಆ ಇನ್ಶೂರೆನ್ಸ್ ಬಂದ್ಬಿಟ್ಟು ಇವರು ID ವ್ಯಾಲ್ಯೂ ಕಮ್ಮಿ ಮಾಡಿರ್ತಾರೆ, ಪ್ರೀಮಿಯಮ್ ಕಮ್ಮಿ ಬರಲಿ ಅಂತ. ಸೊ ಅದೊಂದು ನೋಡಿ ತೊಗೊಳ್ಳಿ. ID ವ್ಯಾಲ್ಯೂ ನೀವೇನು ಪ್ರೈಸ್ ತೊಗೊತಾ ಇದ್ದೀರಾ ಹತ್ತತ್ರ 1,000 ಕಮ್ಮಿ 1,000 ಜಾಸ್ತಿ ಇದ್ದರೂ ಓಕೆ ನಡೆಯುತ್ತೆ. ಬಟ್ ತುಂಬ ಕಮ್ಮಿಯಾಗಿ ಮಾಡಿರ್ತಾರೆ. ಸೊ ಅದು ತೊಗೊಬಾರ್ದು, ಅಂದರೆ ಆ ಥರ ಇನ್ಶೂರೆನ್ಸ್ ಬೇಡ ಅಂತ ಹೇಳಬೇಕು. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ ಮಾಡ್ತಾರೆ. ಸೊ ಆ ಥರ ಇರುವಂಥ ಇನ್ಶೂರೆನ್ಸ್ನ ಬೇಡ ಅಂತ ಹೇಳಿ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಮಾಡಿಸ್ಕೊಬೇಕು ಯಾವತ್ತು. ಯಾಕೆಂದರೆ ಅದು ನೀವೆಲ್ಲ ಕ್ಲೈಮಿಂಗೆಲ್ಲ ಹೋದಾಗ ತುಂಬ ಈಸಿಯಾಗುತ್ತೆ. ಸೊ ಈ ಥರ ಇದೆ. ನೋಡೋಣ ಅವರು ಎಷ್ಟು ಕೊಡ್ತಾರೆ ಏನು ಕತೆ ಅಂತ. ನೀವು ಒಳಗಡೆ ಹೋಗೋಣ. ಇವಾಗ ಅವ್ರು ಎಷ್ಟು ಹೇಳಿದ್ರು? ಅವೆಲ್ಲ ಬೇಡ, ಅದೇ ಹೇಳು 46 ಕೊಡೋಂಗಿದ್ರೆ ಕೊಡು, ತೊಗೊಂಡೋಗ್ತೀವಿ. ಅದ್ರ ಮೇಲೆ ಇನ್ನೊಂದು 1,000 ಹಾಕ್ಕೊಡು, 48 ಫೈನಲ್. ಅದಕ್ಕಿಂತ ಜಾಸ್ತಿ ಬೇಡ, ಯಾಕೆಂದ್ರೆ ನಮ್ಗೆ ಖರ್ಚಿದೆ, ನಾವು ಹೋಗಿ ರೆಡಿ ಮಾಡಿಸ್ಕೊಬೇಕು ನಮ್ಗೆ ಹೆಂಗೆ ಬೇಕಂಗೆ. ಸೊ ಅದಕ್ಕೆ ಏನೇ ಮಾಡೋಗಿದ್ರು ಇಲ್ಲೇ ಮಾಡಬೇಕು, ನಿಂಗೆ ಒಂದು 3-4 ಸಾವಿರ ಡಿಫ್ರೆನ್ಸ್ ಸಿಗುತ್ತೆ. ಏನೋ ರೈಡ್ ಅವು ಹೋಗ್ತೀನಿ ಅವು ಮಾತ್ರ ವಿಡಿಯೋ ಮಾಡ್ತೀನಿ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಬೈಕ್ ಬಂದು ಬೈ ಟೂ ವೀಲರ್ ಯೂಸ್ಡ್ ಬೈಕ್ ಬೈ ಒಂದು ಟೈಮ್ ನಾನು ಮಾಡಿದ್ದೆ ಅಣ್ಣ ಏನೋ ಸಿರಿಗಿರಿ ಎಲ್ಲ ಓಪನ್ ಮಾಡ್ತಾವ್ರೆ ಆ ವಿಡಿಯೋ ಎಲ್ಲ ಪ್ರೈವೇಟ್ ಗೆ ಹಾಕಿದೀನಿ ಗೂಗಲ್ ಆಂಟಿನ ಎಲ್ಲ ಕೇಳ್ತಾವ್ರೆ ಫುಲ್ ಕುಸ್ಕಾ ಬಿರಿಯಾನಿ ಡೀಲ್ ಆದರೆ ಕುಸ್ಕಾ ಅಲ್ಲ ಬಿರಿಯಾನಿ ಎರಡು ಲೆಗ್ ಪೀಸ್ ಎಕ್ಸ್ಟ್ರಾ ನೋಡಿ ಇವಾಗ ರೇಟ್ ಡಿಸೈಡ್ ಆಯ್ತಾ ಇದೆ ಎಲ್ಲ 3 ಕಲರ್ಗಳನ್ನು ಇದ್ದಾರೆ ಲುಕ್ಕಿದೆ ನೋಡಿ ಇದು ನೋಡಿ ತರ ಇದೆ ಅನಿಸ್ತಾ ಇದೆಯಾ ಬೈ ಎಲ್ಲೋ ಏ ಏ ಇರಾ ಇದು ಒಂದರ ಇದೆ ಅಂದ್ರೆ ಲೂಸ್ ಇಲ್ಲ ಇದು ಕಟ್ ಟೈಟ್ ಐತಾ मग नीन एंथ गाड़ीन तक अवन यारे मेंटेन मिनिमम 4 ರಿಂದ 5 ಸಾವಿರ खर्चे ಕೆಲವೊಂದಿರ್ತವೆ मग ಅವೆಲ್ಲ ಮಾಡಿಸ್ಕಬೇಕು ನೋಡು ವ್ಯವಹಾರ ಕುದುರಿಸು ಅಷ್ಟಕ್ಕೆ ಹೋಯ್ತಾ ಬಿರಿಯಾನಿ ತಿನ್ನೋಣ ಅವನು ಮಾತಾಡ್ತಾವನಲ್ಲ ಬಿಟ್ಟಿದ್ದೀನಲ್ಲ ನಾವು ಮಾತಾಡಿದ್ರೆ ಒಂದೇ ಏಟು ಆಗುತ್ತಾ ಇಲ್ವಾ ಎದ್ದು ಬರ್ತಾ ಇರ್ತೀವಿ ಅವನು ಗೋಗರಿತವನೇ ಇದು ಹೋಗಿದೆ ಯಾವುದು ಎಲ್ಲಿಗೆ ಹೋಗಿದೆ ನಂಬರ್ ಹೋಗಿದೆ ಆದ ಬಿಡು ಫೆವಿಕಿಕ್ ಹಾಕಿ ಮೆತ್ಕೊಂಬಹುದು ಹಂಗಾರೆಲ್ಲ ಫುಲ್ ಲಾಂಗ್ ಡ್ರೈವ್ ಏನಾ ಹಾ ಯಾವುದು ಒಂದ್ಸಲ ಹೋಗೋದು ಅಷ್ಟೇ ಯಾವುದು ಒಂದ್ಸಲ ಹೋಗೋದು ಕೂಲೆಂಟ್ ಆಯಿಲ್ ಇದೆಯಾ ಬಕ್ಸು ಬ್ರೋ ಇದು ಸರ್ವಿಸಿಗೆ ಬಿಟ್ಟಾಗ ಗೊತ್ತಾಯ್ತದೆ ಏನೈತೆ ಏನಿಲ್ಲ ಅಂತ ಅಲ್ಲಿವರೆಗೂ ಗೊತ್ತಾಗಲ್ಲ ನೋಡಿ ನಾವು ಹೇಳಿದಾಗೆ ನಮ್ಮ ಬೈಕ್ ಡೀಲ್ ಮುಗಿದಲ್ಲಿ ನಾವು 48 ತಗೊಂಡ್ವಿ 2016 ಮಾಡಲ್ ಎಸ್ ನಾವು ತಗೊಂಡ ಮೇಲೆ ನಮಗೆ ಇಲ್ಲಿ ತಗೋಬೋದು ಬೈಕು ಒಳ್ಳೆ ವರ್ತಿದೆ ಕಂಡೀಷನ್ ಇದೆ ಬೈಕ್ ಅಂದಮೇಲೆ ನಾವು ವಿಡಿಯೋ ಮಾಡ್ತಾಯಿದ್ವು ಏನು ಸ್ಪಾನ್ಸರ್ ಅಲ್ಲ ಏನಿದು ಅಲ್ಲ ಬಟ್ ನಮಗೆ ಸ್ವಲ್ಪ ಚೆನ್ನಾಗಿ ಡಿಸ್ಕೌಂಟ್ ಕೊಟ್ಟರು ನಮ್ಮ ಬಾಯಿ ಥ್ಯಾಂಕ್ಸ್ ಬಾಯ್ ಈಗ ಹಂಗೆ ಪ್ರೈಸ್ ಬೈಕ್ ಹೇಳ್ಕೊಂಡು ಹೋಗ್ತಾವ್ರಿ ಎಲ್ಲ ಗಾಡಿ ನಮ್ಮಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಇದ್ದೇ ಇರುತ್ತೆ ಏನಕ್ಕೆ ನಾವು ಕಸ್ಟಮರ್ನ ಡೈರೆಕ್ಟಾಗಿ ಬೈ ಮಾಡ್ತೀವಿ ಡೈರೆಕ್ಟಾಗಿ ಸೆಲ್ ಮಾಡ್ತೀವಿ ಕಮಿಷನ್ ಅಂತ ಅದು ಏನೂ ಇರೋಲ್ಲ ಆ ಥರ ಒಂದು ಕ್ಲಾಸ್ ಪೀಸ್ ಮಾತ್ರ ನಾವು ಪರ್ಚೇಸ್ ಮಾಡ್ತೀವಿ ಸೇಲ್ ಮಾಡ್ತೀವಿ ಎರಡನೇದು ಗಾಡಿ ಫುಲ್ 100% ಕಂಡೀಷನ್ ಇದ್ದರೆ ಮಾತ್ರ ಬೈಬ್ಯಾಕ್ ಆಗೋದು ನಮ್ಮಲ್ಲಿ ಇಲ್ಲಾಂದರೆ ಮಾಡಲ್ಲ ಸೆಕೆಂಡ್ರಿ ನೀವು ಆರಾಮಾಗಿ ಯೂಸ್ ಮಾಡ್ಕೊಂಡು ಆಫ್ಟರ್ 1 year 2 year ಯಾವಾಗ ತೊಗೊಂಡು ಬಂದರೂ ನಾವು ನಮ್ಮ ಹತ್ರ ನಿಮ್ಮ ಹತ್ರ 30 secondsಲ್ಲಿ ಗಾಡಿ ತೊಗೊಳ್ತೀವಿ ಜಾಸ್ತಿ ಸುಮ್ಮನೆ ಹೇಳ್ಕೊಂಡು ಯಾರಿಗೂ ಕುಡ್ಸ್ಕೊಂಡು ವ್ಯಾಪಾರ ಮಾಡಿ ಅದೆಲ್ಲ ಮಾಡಲ್ಲ ಡೈರೆಕ್ಟ್ ವ್ಯಾಪಾರ ಡೈರೆಕ್ಟ್ ಬಿಸ್ನೆಸ್ ಮಾಡ್ತೀವಿ ಇದು ನೋಡಿ 2019 ಮಾಡಲು ವರ್ಷನ್ 3 R15 ಬೇರೆ ಕಡೆ ಎಲ್ಲ 160 170 ಎಲ್ಲ ಹಾಕ್ತಾರೆ ನಾವು 150ವರೆಗೂ ಮಾಡ್ತೀವಿ 150ವರೆಗೂ ಹೋಗುತ್ತೆ ಗಾಡಿ ಕಮ್ಮಿ ಬೇರೆ 5,000 ಹೊಡಿರೋ ಗಾಡಿ ಇದು 1,50,000ವರೆಗೂ ನಾವು ಕೊಡ್ತೀವಿ ಆಮೇಲೆ ಅದೇ ಥರ ನೆಕ್ಸ್ಟ್ ನಿಮಗೆ ಹಾರ್ನೆಟ್ ಇದೆ ಮತ್ತು ಪಲ್ಸರ್ಗಳಿದೆ ಎಲ್ಲ ಮಾಡಲಲ್ಲಿ ನಾವು ಒಂದೆರಡು ಗಾಡಿ ಇಲ್ಲಿ ತೋರಿಸ್ಬೋದು ಎಲ್ಲ ಮಾಡಲ್ ಗಾಡಿ ನಮ್ಮ ಹತ್ರ ಇರುತ್ತೆ ಎಲ್ಲ ಥರ ಮಾಡಲ್ ಗಾಡಿ ನಾವು ಒಂದೊಂದು ಬೈಕಲ್ಲಿ 4-5 ಮಾಡಲ್ ನಮ್ಮ ಹತ್ರ ಇರುತ್ತೆ ಗಾಡಿ ಎಲ್ಲ ಗಾಡಿ ಇಲ್ಲಿ ಡಿಸ್ಪ್ಲೇಗೆ ಹಾಕೋಕ್ಕಾಗಲ್ಲ ಆಮೇಲೆ ನೋಡಿ RC ಇದೆ RC 390 2018 ಮಾಡಲದು KTM RC 390 2018 ಮಾಡಲು 2018 ಮಾಡಲು ಬೇರೆ ಕಡೆ ಎಲ್ಲ ₹2 ಲಕ್ಷ ಇದು ಮಾಡ್ತಾರೆ ನಾವು 190 ಹಾಕಿದ್ದೀವಿ 185 ಆಗುತ್ತೆ ಗಾಡಿ ಇದೇ ಥರ KTM ಇದು TVS ಬೈಕ್ ಇರುತ್ತೆ ಬಜಾಜ್ ಬೈಕ್ಗಳಿರುತ್ತೆ ಹೈ ಮಾಡಲು ಇರುತ್ತೆ ಲೋ ಮಾಡಲು ಇರುತ್ತೆ ನಮ್ಮಲ್ಲಿ ಹಾಂ ಇದು ಅಪಾಚಿ 2019 ಮಾಡಲು 19 ಮಾಡಲು ಏನು ಒಂದು 90,000 ಹೇಳ್ತೀವಿ ಒಂದು 85 ಆಗುತ್ತೆ ಇದು ABS ಇದು ಆಮೇಲೆ ಅದೇ ಥರ ಬುಲೆಟ್ಗಳಿದೆ ಬುಲೆಟಲ್ಲಿ ಯಾವಾಗಲೂ ಸ್ಟಾಕ್ ಇರುತ್ತೆ ನಮ್ಮಲ್ಲಿ ಬುಲೆಟ್ ಯಾವಾಗಲೂ ನಮ್ಮಲ್ಲಿ ಸ್ಟಾಕ್ ಇರುತ್ತೆ 2019 ಡ್ಯುಯಲ್ ಚಾನೆಲ್ ABS ಅಂತ ಇದು ಎರಡು ನಿಮಗೆ ಡಿಸ್ ಬ್ರೇಕ್ ಬರುತ್ತೆ ವಿತ್ ABS ಬರುತ್ತೆ ಫ್ರಂಟಲ್ಲಿ ಆ ಗಾಡಿ ಬಂದು ಬೇರೆ ಕಡೆ 190 185 ಆಗ್ತಾ ಇದ್ದಾರೆ ನಾನು 170 ಹಾಕಿದ್ದೀನಿ 160 ಪ್ಲಸ್ ಸೇಲ್ ಆಗುತ್ತೆ ಅದೇ ಥರ ಇದು 2021 ಮಾಡಲಿದ್ದು 2021 ಮಾಡಲು 350 ಕ್ಲಾಸಿಕ್ ಇದೂ ಹಾಗೇನೆ ಬೇರೆ ಕಡೆ 2 ಲಕ್ಷ ಮೇಲೆ ಇದೆ ನಾವು 190 ಹಾಕಿದ್ದೀವಿ 180 ಪ್ಲಸ್ ಸೇಲ್ ಮಾಡ್ತೀವಿ ಆ ಥರ ಇದೆ ಅಂದರೆ ಇದು ಡೈರೆಕ್ಟ್ ನಮ್ಮ ಹತ್ರ ಕಸ್ಟಮರ್ ವ್ಯಾಪಾರ ಬೈಯರ್ ಡೈರೆಕ್ಟಾಗಿ ಬಿಡ್ತಾರೆ ಸೆಲ್ಲರ್ ಡೈರೆಕ್ಟಾಗಿ ತೊಗೊಳ್ತಾರೆ ನೋ ಮೀಡಿಯೇಟರ್ ಇಲ್ಲ ಇದರಲ್ಲಿ ಯಾರಿಗೂ ಒಪ್ಪಿಸಿ ವ್ಯಾಪಾರ ಮಾಡೋರು ಡೀಲರ್ ಆ ಥರ ಏನೂ ಇಲ್ಲ ಸ್ಟ್ರೈಟ್ ಫಾರ್ವರ್ಡ್ ಬಿಸ್ನೆಸ್ ಆಮೇಲೆ 2018 ಮಾಡಲು 3G, Activa 3G, sorry Activa 5G, Activa 5G ನಿಮಗೆ ಒಂದು 50+ ಸಿಕ್ಕಿದೆ, 50,000 ಮೇಲೆ ಸಿಕ್ಕಿದೆ. ಆ ಥರ ತುಂಬ ಇಷ್ಟ ಆಗಿರುತ್ತೆ. ನಾವು ಸ್ವಲ್ಪ ಡಿಸ್ಪ್ಲೇ ಇಕ್ಕಿರ್ತೀವಿ. ನೀವು ಹೊರಗಡೆ ಆರ್ಸಿನ ಇದೆ ಅಲ್ವಾ? ಆರ್ಸಿ ಇದೆ. ಇದು KTM RC 390 2015 ಮಾಡಲು. ಇದು ಬೇರೆ ಕಡೆ ₹1 ಲಕ್ಷ ಮೇಲೆ ಇರುತ್ತೆ. ನಾವು ₹1 ಲಕ್ಷ ಕೆಳಗಡೆ ಕೊಡ್ತೀವಿ. आमले 2019 मॉडल 390 शोरूम प्राइस बंद 3,40,000 है. ना लक्ष हेल्ती 175 180 के सेल आगते अदे तर स्कूटर्सू तुम नम्बर स्कूट्रल ऐन वर्षन बेदू सिगत 25,000 हिड़ू 75,000 नमल गाड़ी नोड़ी यहाँ मॉडल बेदू सिगते निम्हे स्कूट्रल ಆಕ್ಟಿವಾ ಆಕ್ಸೆಸ್ ಜುಗ್ರಿ ಎಂಟಾರ್ಕೋ ಏಪ್ರಿಲ್ ಎಲ್ಲ ಇದೆ ಎಲ್ಲ ತರ ಬೈಕ್ ಇದೆ ಸರ್. ಮತ್ತೆ ಇನ್ನೊಂದು ಇವಾಗ ನಮ್ಮ ಸಬ್ಸ್ಕ್ರೈಬರ್ಸ್ ಇರ್ತಾರೆ. ಸೊ ಅವರು ನಾವು ಇವಾಗ ಇಲ್ಲಿ ಬಂದು ತಗೊಳ್ಳಿ ಅಂತ ನಾವು ಹೇಳ್ತೀವಿ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಈಗ ನಾವು ಯಾರು ನೋಡ್ತಾ ಇದ್ದಾರೆ ಅವರು ಇಲ್ಲಿಗೆ ಬಂದಾಗ ನೀವು ಏನು बेनिफिट कोड्तीरा ಈ ತರ ಯೂಟ್ಯೂಬರ್ಸ್ ಇಂದ ಬಂದಿದ್ದೀವಿ, ಅವರು ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ. ಯೂಟ್ಯೂಬರ್ ಇಂದ ಅವರಿಗೆ ಸ್ವಲ್ಪ ಸ್ಪೆಷಲ್ ಡಿಸ್ಕೌಂಟ್ ಕೊಡಲೇಬೇಕಲ್ಲ. ಹೌದು ಹೌದು. ಅಂದ್ರೆ someone has recommended no, someone has recommended means we have to recommend the customer also. ಹೌದು ಹೌದು. That's why we will give some reasonable prices. ಸೊ ಈಗ ಇಲ್ಲಿ ಇಷ್ಟೊತ್ತು ನೋಡಿದ್ರಲ್ಲ, ಇವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಇಲ್ಲಿಗೆ ಬಂದರೆ ನಿಮಗೆ ರೀಸನಬಲ್ ರೇಟಲ್ಲಿ ನಿಮಗೆ ಬೈಕ್ ಸಿಗುತ್ತೆ. ಬೈಕ್ ಅಲ್ಲದೆ ಸ್ಕೂಟರ್ ಇದೆ ಇರ್ಬೋದು, ಮೊಪೆಟ್ಸ್ ಇರ್ಬೋದು, ಪ್ರತಿಯೊಂದು ಆಟೋಮೊಬೈಲ್ ಸಂಬಂಧಪಟ್ಟಿದ್ದೆಲ್ಲ ಸಿಗುತ್ತೆ. ಆಮೇಲೆ ಇವ್ರದ್ರಲ್ಲಿ ಇನ್ನೊಂದು ವಿಚಾರ ಏನಂದರೆ, ನೀವು ಇಲ್ಲಿ ಗಾಡಿ ತೊಗೊಂಡ್ರೆ ಇವರು ಸರ್ವಿಸು ಆಫರ್ ಮಾಡ್ತಾರೆ. ಯಾಕೆಂದರೆ ಇವ್ರದ್ದು ಸರ್ವಿಸ್ ಸೆಂಟ್ರೂ ಇದೆ. ನೀವು ಅಕಸ್ಮಾತ್ ತೊಗೊಂಡು ಹೊರಗಡೆ ಸರ್ವಿಸ್ ಮಾಡಿಸೋದಕ್ಕಿಂತ ನೀವು ಇವ್ರ ಹತ್ರನೇ ಸರ್ವಿಸ್ ಮಾಡಿಸೋದು ಬೆಟರ್. ಸರ್ವಿಸ್ಗೂ ಬರ್ಬೋದು. ಹೌದು. ಎವ್ರಿ 3,000-4,000 ಕಿಲೋಮೀಟರ್ಗೂ ನಮ್ಮ ಹತ್ರ ಸರ್ವಿಸ್ಗೆ ಬರ್ಬೋದು, ಅದು ಅಟೆಂಡ್ ಮಾಡ್ತೀವಿ. ಬೇರೆ ಕಡೆ 1,500-2,000 ತೊಗೊಳ್ತಾರೆ ಸರ್ವಿಸ್ಗೆ, ನಮ್ಮಲ್ಲಿ 1,000 ಒಳಗಡೆ ಸರ್ವಿಸ್ ಆಗಿಬಿಡುತ್ತೆ. ಹಾಂ, ನೋಡಿದ್ರಾ? ಇದಕ್ಕಿಂತ ಇನ್ಯಾರು ಆಫರ್ ಕೊಡ್ತಾರೆ? ಯಾಕೆಂದರೆ ನಮಗೆ ಇಲ್ಲಿ ಯಾಕೆಂದರೆ ಈ ಗಾಡಿ ತೊಗೊಂಡ್ವಿ, ನಮಗೆ ಓಕೆ, ನಮ್ಗೆ ಸರ್ವಿಸು ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಒಂದು ಗಾಡಿನೂ ತೊಗೊಂಡ್ವಿ ನಾವು. ಇದ್ರದ್ದು ಇವ್ರ ನಂಬರು ಮತ್ತು ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ನಿಮ್ಗೆ ಯಾರಿಗಾನ ಇವಾಗ ನೋಡಿರೋ ಮಾಡಲಲ್ಲಿ ನಿಮ್ಗೆ ಯಾವ್ದಾನ ಇಷ್ಟ ಆಯಿತು ಅಂದರೆ ದಯವಿಟ್ಟು ಎನ್ಕ್ವೈರಿ ಮಾಡಿ. ಎನ್ಕ್ವೈರಿ ಮಾಡಿಕೊಂಡು ಬಂದು ಒಂದು ಸಲ ಶೋರೂಮ್ ವಿಸಿಟ್ ಮಾಡಿದ್ರೆ ನಿಮಗೆ ಇವ್ರಿಗೆ ಇವರು ಒಳ್ಳೆ ಬೈಕ್ನ ಸಜೆಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಗಾಡಿ ತೊಗೊಂಡಾಯಿತು, ನೋಡ್ಬೋದು. ಚೆನ್ನಾಗಿದೆಯಾ ಗಾಡಿ? ಅಷ್ಟಾದರೆ ಸಾಕು ನೋಡಿ, ಸೂಪರಾಗಿದೆ. ಲುಕ್ಕೆಲ್ಲ ನೋಡ್ಬೋದು. ಅಲ್ಲಿಂದ ಓಡಿಸ್ಕೊಂಬಂದ, ತುಂಬ ಸ್ಮೂತಾಗಿದೆ ಗಾಡಿ ಮಾತ್ರ. ತೊಗೊಂಡಿರೋದು ಹೊರ್ತು ಅಂದರೆ ನಮ್ಗೆ ಖುಷಿ ಆಯಿತು ತೊಗೊಂಡು. ಯಾಕೆಂದರೆ ನಾನು ಈ ಗಾಡಿ ತೊಗೊಳಕ್ಕಿಂತ ಮುಂಚೆ ಆ ಗಾಡಿನೇ ಚೂಸ್ ಮಾಡಿದ್ದಿತ್ತು ತೊಗೊಳ್ಳೋಣ ಅಂತ. ಬಟ್ ಬೆಂಗಳೂರಲ್ಲಿ ಆ ಗಾಡಿ ಸಿಗಲಿಲ್ಲ ನನಗೆ. ಯಾವೋ ಒಂದೆರಡು ಗಾಡಿ ಸಿಕ್ತು, ಬಟ್ ಅದು ಅಷ್ಟು ಕಂಡೀಷನಾಗಿ ಏನಿರಲಿಲ್ಲ. ಒಂದು 80,000 ಏನೋ ಓಡಿತ್ತು ಗಾಡಿ. ಅದನ್ನೇ ಅವರು 65-70 ಹೇಳಿದ್ರು, ಬಟ್ ನನಗಿಷ್ಟ ಆಗಲಿಲ್ಲ. ಅದಕ್ಕೆ ನಾನು ಡ್ಯೂಕುಗೆ ಹೊಟ್ಟೋದೆ ಯಾಕೆ ಅಂತ. ಸೊ ನಿಮಗೆ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವ್ಲಾಗ್ ಇಷ್ಟೇ. ಇದನ್ನೇ ನೋಡಿ ಖುಷಿಪಡಿ, ಎಂಜಾಯ್ ಮಾಡಿ. ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ. ನಿಮ್ಗೆ ಏನಾನ 2-ವೀಲರ್ ಏನಾದರೂ ಬೇಕು ಅಂದರೆ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇನ್ನೇನು ಫ್ರೆಂಡ್ಸ್, ಬರಲಾ? ಬಾಯ್.